ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ, ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ತುಂಬ ಜನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಪೈಲ್ವಾನ್ ಚಿತ್ರದ ರಿಲೀಸ್ ಬಗ್ಗೆ ಇರೋ ಒಂದಷ್ಟು ಕ್ವೆಶನ್ಗಳು. ಸೊ ಒಂದಷ್ಟು ಮಾಹಿತಿಗಳು ನನಗೆ ಸಿಕ್ಕಿದೆ, ಅದೆಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಈ ವಿಡಿಯೋಗೊಂದೊಂದು ಲೈಕ್ ಕೊಟ್ಟು ಅದಾದಮೇಲೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ, ಆಯಿತಾ? ಥ್ಯಾಂಕ್ ಯು. ಮೊದಲು ಆಗಸ್ಟ್ 9ಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೈಲ್ವಾನ್ ಬರುತ್ತೆ ಅಂತ ಹೇಳಿದ್ರು. ತದನಂತರ ಅದನ್ನು ಮುಂದೂಡಲಾಯಿತು. ಅದಾದ್ಮೇಲೆ ಸೆಪ್ಟೆಂಬರ್ 2 ಕಿಚನ್ ಬರ್ಡೆಗೆ ಗಿಫ್ಟ್ ಆಗಿ ಪೈಲ್ವಾನ್ನ ರಿಲೀಸ್ ಮಾಡಲಿಕ್ಕೆ ಚಿತ್ರತಂಡ ಯೋಜನೆ ಹಾಕೊಳ್ತು. ಆದರೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಿಧಾನಗತಿಯಲ್ಲಿ ಸಾಗ್ತಾ ಇತ್ತು. ಈ ಕಾರಣದಿಂದ ಮತ್ತೆ ಪೈಲ್ವಾನ್ ಎಂಟ್ರಿ ತಡವಾಗಲಿದೆ ಅಂತ ನಿರ್ದೇಶಕರು ತಿಳಿಸಿದ್ರು. ಸಹಜವಾಗಿಯೇ ಈ ಸುದ್ದಿಯಿಂದ ನಿರಾಸೆಗೊಳಗಾಗಿದ್ದಂತಹ ಅಭಿಮಾನಿಗಳಿಗೆ ಇದೀಗ ಸಿಹಿ ಸುದ್ದಿಯೊಂದು ಸಿಕ್ಕಿದೆ. ಚಿತ್ರತಂಡದ ಮೂಲಗಳ ಪ್ರಕಾರ ಪೈಲ್ವಾನ್ ಸೆಪ್ಟೆಂಬರ್ ತಿಂಗಳಲ್ಲೇ ಬಿಡುಗಡೆ ಆಗ್ತಾ ಇದೆ. ಅಂದ್ರೆ ಕಿಚ್ಚೋತ್ಸವ ಕಳೆದ 10 ದಿನಗಳ ಬಳಿಕ ಪೈಲ್ವಾನ್ನ ತೊಡೆ ತಟ್ಟಲಿದ್ದಾನೆ. ಒಂದು ಮೂಲದ ಮಾಹಿತಿ ಪ್ರಕಾರ ಚಿತ್ರತಂಡ ಸೆಪ್ಟೆಂಬರ್ 12 ಡೇಟ್ ಫಿಕ್ಸ್ ಮಾಡಿದ್ದು, ಇದೇ ದಿನ ಪೈಲ್ವಾನ್ ಅಖಾಡಕ್ಕಿಳಿಯಲಿದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಚಿತ್ರದ ಅಂತಿಮ ಹಂತದ ಗ್ರಾಫಿಕ್ಸ್ ಕೆಲಸಗಳು ಮಾತ್ರ ಬಾಕಿ ಉಳ್ಕೊಂಡಿದ್ದು, ಅದು ಮುಗಿಯಲು ಇನ್ನೂ 2 ಸಾಕು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಸೆಪ್ಟೆಂಬರ್ 2 ಪೈಲ್ವಾನ್ ಎಂಟ್ರಿ ಕೊಡೋದು ಪಕ್ಕಾ ಅಂತ ಇದೆ ಗಾಂಧಿನಗರದ ಮೂಲಗಳು. ಇನ್ನು ಜುಲೈ 27 ಪೈಲ್ವಾನ್ ಹಾಡುಗಳು ಲೋಕಾರ್ಪಣೆಯಾಗಲಿದೆ ಅಂತ ಹೇಳಲಾಗಿತ್ತು. ಅದೇ ದಿನ ಚಿತ್ರದ ಬಿಡುಗಡೆ ದಿನಾಂಕ ಅನೌನ್ಸ್ ಆಗೋ ಸಾಧ್ಯತೆ ಕೂಡ ಇದೆ. ಪಂಚಭಾಷೆಯಲ್ಲಿ ನಿರ್ಮಾಣವಾಗಿರೋ ಪೈಲ್ವಾನ್ ವಿತರಣೆ ಹಕ್ಕನ್ನ ಜೀ ಸ್ಟುಡಿಯೋಸ್ ಪಡೆದುಕೊಂಡಿದ್ದು, ದೇಶಾದ್ಯಂತ ಚಿತ್ರವನ್ನ ಏಕಕಾಲದಲ್ಲಿ 2,500 ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ತೆರೆಗೆ ತರಲು ಯೋಜನೆಯನ್ನ ಹಾಕೊಂಡಿದೆ. ಅಷ್ಟೇ ಅಲ್ಲದೆ ಪೈಲ್ವಾನ್ಗಾಗಿ ವಿದೇಶದಲ್ಲೂ ಜೀ ಸ್ಟುಡಿಯೋಸ್ ಅಖಾಡವನ್ನ ಸಿದ್ಧಪಡಿಸ್ತಾ ಇದ್ದು, ಅದರ ಪ್ರಥಮ ಹೆಜ್ಜೆ ಅನ್ನೋ ಹಾಗೆ ಪಕ್ಕದ ನೇಪಾಳ ಹಾಗೆಯೇ ಭೂತಾನ್ನಲ್ಲಿ ಕಿಚ್ಚ ಸುದೀಪ್ ಅಭಿನಯದ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಅಮೆರಿಕ, ಆಸ್ಟ್ರೇಲಿಯಾ, ಬ್ರಿಟನ್, ಆಫ್ರಿಕಾ ಹಾಗೂ ಗಲ್ಫ್ ರಾಷ್ಟ್ರಗಳಲ್ಲೂ ಚಿತ್ರವನ್ನ ಒಯ್ಯಲು ಭರ್ಜರಿ ತಯಾರಿಗಳು ನಡೀತಾ ಇದೆ. ಭಾರಿ ಕುತೂಹಲವನ್ನ ಹುಟ್ಟು ಹಾಕಿರುವಂತಹ ಪೈಲ್ವಾನ್ ಚಿತ್ರ KGF ಚಿತ್ರದಂತೆ ಭಾರತೀಯ ಚಿತ್ರರಂಗದಲ್ಲಿ ಹೊಸ ಅಲೆ ಎಬ್ಬಿಸಲಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದಿಷ್ಟು ನಿಮ್ಮ ಕುತೂಹಲಕ್ಕೆ ನಮಗೆ ಸಿಕ್ಕಂತಹ ಕೆಲವು ಒಂದಷ್ಟು ಅಪ್ಡೇಟ್ಸ್ಗಳು. ಈ ಕುರಿತು ನಿಮ್ಗೇನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪಕ್ಕಾ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿದ್ರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಲವ್ ಯು ಆಲ್.